ವಿಸ್ತಾರ ಡಿಜಿಟಲ್ಗೆ ಸ್ವಾಗತ ನಾನು ಲೋಹಿತ್ ಕೊಡಗು ಜಿಲ್ಲೆ ಅಂತಂದರೆ ತಟ್ಟಂತ ನೆನಪಾಗೋದೆ ಕೊಡಗಿನ ಪ್ರಕೃತಿ ಸೌಂದರ್ಯ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಆಹ್ಲಾದಿಸಲು ದೇಶ ವಿದೇಶಗಳಿಂದ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ ಅದರಲ್ಲೂ ವೀಕೆಂಡ್ ಬಂದರೆ ಅಂತೂ ಕೇಳಬೇಕಾ ಹೇಳಿ ಪ್ರವಾಸಿಗರ ದಂಡೆ ಕೊಡಗು ಜಿಲ್ಲೆಯತ್ತ ಧಾವಿಸಿ ಬರುತ್ತೆ ಇಲ್ಲಿನ ಸಾಕಷ್ಟು ಪ್ರವಾಸಿ ತಾಣಗಳು ಪ್ರವಾಸಿಗರನ್ನ ಬೀಸಿ ಕರೆಯುತ್ತೆ ನೈಸರ್ಗಿಕ ದತ್ತವಾಗಿ ಬಂದಂತಹ ಪ್ರವಾಸಿ ಸ್ಥಳಗಳೆಂದವೆ ಎಲ್ಲವೂ ಕೂಡ ವೀಕೆಂಡ್ನಲ್ಲಿ ಪ್ರವಾಸಿಗರಿಂದ ತುಂಬಿ ಗಿಜಿಗಿಡ್ತಾ ಇದೆ ಇದರ ಜೊತೆಗೆ ಮಾನವ ನಿರ್ಮಿತ ಒಂದಷ್ಟು ಪ್ರವಾಸಿ ತಾಣಗಳು ಕೂಡ ಜನರನ್ನು ಅಟ್ರಾಕ್ಟ್ ಮಾಡ್ತಿದೆ ಮುಖ್ಯವಾಗಿ ಇದೀಗ ಗ್ಲಾಸ್ ಬ್ರಿಡ್ಜ್ ಸೇರ್ಕೊಂಡಿರ್ತಕ್ಕಂಥದ್ದು ಪ್ರವಾಸೋದ್ಯಮ ಇಲಾಖೆ ವಿನೂತನ ಪ್ರಯತ್ನ ಮಾಡುವ ಮೂಲಕ ಈ ರೀತಿ ಅಂದ್ರೆ ಹೊಸತನವನ್ನ ಏನು ಕೊಡಗು ಜಿಲ್ಲೆಯಲ್ಲಿ ಮಾಡಿರುವಂತದ್ದು ಅದಕ್ಕೆ ಗ್ಲಾಸ್ ಬ್ರಿಡ್ಜ್ ಕೂಡ ಹೊರತಾಗಿಲ್ಲ ಅಂತಲೇ ಹೇಳ್ಬೋದು ಹೀಗಾಗಿ ಇದು ಕೊಡಗು ಜಿಲ್ಲೆ ನಿರ್ಮಾಣವಾಗಿರುವಂತಹ ಎರಡನೇ ಗ್ಲಾಸ್ ಬ್ರಿಡ್ಜ್ ಕೊಡಗು ಜಿಲ್ಲೆ ಮಡಿಕೇರಿ ಸಮೀಪದ ಏನು ನಂದಿಮೊಟ್ಟೆ ಏನಿದೆ ಅಲ್ಲಿ ಈ ಒಂದು ಗ್ಲಾಸ್ ಬ್ರಿಡ್ಜ್ ನಿರ್ಮಾಣವಾಗಿರುವಂಥದ್ದು ಈ ಒಂದು ಗ್ಲಾಸ್ ಬ್ರಿಡ್ಜ್ನ ವಿಶೇಷತೆ ಏನಪ್ಪಾ ಅಂತಂದರೆ ನೂರ ಎಂಬತ್ತು ಅಡಿ ಉದ್ದ ಹಾಗೂ ಇನ್ನೂರ ಎಪ್ಪತ್ತು ಅಡಿ ಹೈಟ್ ಹಾಗೂ ನಲವತ್ತು ಎಮ್ ಎಮ್ನ ಈ ಒಂದು ದಪ್ಪದ ಏನು ಗ್ಲಾಸ್ನ ಈ ದಪ್ಪ ಇರುವಂಥದ್ದು ಹೀಗಾಗಿ ಈ ಒಂದು ಗ್ಲಾಸ್ ಬ್ರಿಡ್ಜು ಹೆಚ್ಚಿನ ಒಂದು ಪ್ರವಾಸಿಗರು ಆಕರ್ಷಿತರಾಗಿದ್ದಾರೆ ಹಾಗಾಗಿ ಪ್ರವಾಸಿಗರನ್ನು ಅಟ್ರ್ಯಾಕ್ಟ್ ಮಾಡಲು ಈ ರೀತಿಯ ಗ್ಲಾಸ್ ಬ್ರಿಡ್ಜ್ಗಳನ್ನು ಮಾಡಿರುವಂಥದ್ದು ನಾವು ಹೆಚ್ಚಾಗಿ ಏನು ಚೈನಾದಂತಹ ಸ್ಥಳಗಳಲ್ಲಿ ಈ ತರದ ಒಂದು ಗ್ಲಾಸ್ ಬ್ರಿಡ್ಜ್ಗಳನ್ನು ನೋಡಿದ್ವಿ ಆದರೆ ಇದೀಗ ಈ ಒಂದು ಗ್ಲಾಸ್ ಬ್ರಿಡ್ಜ್ಗಳು ಕೊಡಗು ಜಿಲ್ಲೆಯ ಕೊಡಗು ಜಿಲ್ಲೆಯಲ್ಲಿ ತಲೆ ಇತ್ತಿರುವಂಥದ್ದು ಸಾಕಷ್ಟು ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತಿದೆ ಅಂತನೇ ಹೇಳ್ಬೋದು ಇದು ಈ ಒಂದು ಗ್ಲಾಸ್ ಬ್ರಿಡ್ಜ್ನ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಈ ಒಂದು ಗ್ಲಾಸ್ ಬ್ರಿಡ್ಜ್ ಏನು ಇಲ್ಲಿ ನಿರ್ಮಾಣವಾಗಿದೆ ಜೊತೆಗೆ ಈ ಒಂದು ಎಂಟು ಐದು ಅಡಿ ಇತರದಲ್ಲಿ ಮತ್ತೊಂದು ಪ್ಯಾಸೇಜನ್ನು ಮಾಡಿರುವಂಥದ್ದು ಈ ಒಂದು ಪ್ಯಾಸೇಜಲ್ಲಿ ನಿಮಗೆ ಬೇಕಾದಂಥ ಇವೆಂಟ್ಗಳನ್ನ ಮಾಡೋದಾಗಿರ್ಬೋದು ಹಾಗೆ ಏನು ಬರ್ಡೇ ಸೆಲೆಬ್ರೇಟ್ ಮಾಡಿಕೊಳ್ಳಲು ಕೂಡ ಈ ಒಂದು ವಿಶೇಷವಾಗಿ ಅಂದರೆ ಹೈಟನ್ನ ಮಾಡಿರೋದ್ರಿಂದ ಸುತ್ತಲೂ ಕೂಡ ಪ್ರಕೃತಿಯನ್ನು ಕಾಣ್ಬೋದು ಜೊತೆಗೆ ಈ ಒಂದು ಇದರ ಮಧ್ಯ ಭಾಗದಲ್ಲಿ ಬರಡೆಯನ್ನು ಮಾಡಲು ಕೂಡ ಅವಕಾಶವನ್ನು ಇಲ್ಲಿನ ಮಾಡಿರುವಂಥದ್ದು ಇನ್ನು ಈ ಒಂದು ಗ್ಲಾಸ್ ಬ್ರಿಡ್ಜ್ಗೆ ಬಂದು ನೋಡಿದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ನಲ್ಲಿ ಪ್ರಕೃತಿಯನ್ನು ನೋಡ್ಬೋದು ಅಂದರೆ ಸಂಪೂರ್ಣವಾಗಿ ಬೆಳಗ್ಗೆ ಬಂದ ಸಂದರ್ಭದಲ್ಲಿ ಮಿಸ್ಟ್ ಆಗಿರ್ಬೋದು ಮತ್ತು ಸಂಜೆಯ ಸಮಯದಲ್ಲಿ ಸನ್ಸೆಟನ್ನು ಕೂಡ ನೋಡಲು ಇದೊಂದು ಉತ್ತಮ ವೆದರ್ ಕೂಡ ಆಗಿದೆ ಮತ್ತು ಮಳೆಗಾಲದಲ್ಲಿ ಬಂದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇಲ್ಲಿ ನಮ್ಮ ನೇರ ಅಂದರೆ ಇಪ್ಪತ್ತು ಅಡಿ ಇಪ್ಪತ್ತು ಕಿಲೋಮೀಟರ್ ದೂರದವರೆಗೂ ಕೂಡ ಏನು ನಮಗೆ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಆಹ್ಲಾದ ಮಾಡಲು ಏನು ಈ ಒಂದು ಗ್ಲಾಸ್ ಬ್ರಿಡ್ಜ್ ಉತ್ತಮ ಅವಕಾಶ ಅಂತಲೇ ಹೇಳ್ಬೋದು ಜೊತೆಗೆ ಈ ಮಡಿಕೇರಿಗೆ ಬಂದಂಥ ಪ್ರವಾಸಿಗರಿಗೆ ಸಾಕಷ್ಟು ಪ್ರವಾಸಿ ಸ್ಥಳಗಳನ್ನು ಏನು ಕಂಪ್ಲೀಟ್ ಮಾಡ್ಕೊಂಡು ಹೋಗಲು ಕೂಡ ಇದೊಂದು ಉತ್ತಮ ಅವಕಾಶ ಅಂತಂದರೆ ಕುಶಲನಗರ ಭಾಗ ಆಗಿರ್ಬೋದು ಬೇರೆ ಬೇರೆ ಭಾಗದಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ಕಿಲೋಮೀಟರ್ಗಳ ಅಂತರದಲ್ಲಿ ಪ್ರವಾಸ ಸ್ಥಳಗಳಿದ್ದಾವೆ ಆದರೆ ಮಡಿಕೇರಿಗೆ ಬಂದಂಥ ಪ್ರವಾಸಿಗರಿಗೆ ಒಂದು ಅಬ್ಬಿ ಫಾಲ್ಸನ್ನು ನೋಡ್ಬೋದು ಜೊತೆಗೆ ಮಾಂದಲ್ಪಟ್ಟಿ ಮತ್ತು ಗ್ಲಾಸ್ ಬ್ರಿಡ್ಜು ಜೊತೆಗೆ ಮಡಿಕೇರಿಯ ಪಟ್ಟಣದಲ್ಲಿರ್ತಕ್ಕಂತಹ ಒಂದೆರಡು ಮೂರು ಪ್ರವಾಸ ಸ್ಥಳಗಳನ್ನ ನೋಡಲು ಕೂಡ ಇದೊಂದು ಉತ್ತಮ ಅವಕಾಶ ಅಂತ ಹೇಳ್ಬೋದು ಸಾಕಷ್ಟು ಪ್ರವಾಸಿಗರು ಈ ಒಂದು ಗ್ಲಾಸ್ ಬ್ರಿಡ್ಜ್ನ ವ್ಯಾಮೋಹಕ್ಕೆ ಒಳಗಾಗಿದ್ದಾರೆ ಹೀಗಾಗಿ ಒಂದು ರೀತಿ ಕ್ರೇಜ್ನಿಂದಲೂ ಕೂಡ ಈ ಒಂದು ಗ್ಲಾಸ್ ಬ್ರಿಡ್ಜ್ಗೆ ಬಂದು ಇಲ್ಲಿನ ಫೋಟೋಗಳಾಗಿರ್ಬೋದು ಸೆಲ್ಫಿಗಳನ್ನ ತೆಗೆದುಕೊಳ್ಳುವ ಮೂಲಕ ಒಂದಷ್ಟು ರೀತಿಯಲ್ಲಿ ಆಕರ್ಷಿತರಾಗಿದ್ದಾರೆ ಹಾಗಾಗಿ ಪ್ರವಾಸಿಗರನ್ನ ಅಟ್ರಾಕ್ಟ್ ಮಾಡಲು ಈ ರೀತಿಯ ವಿನೂತನ ರೀತಿಯ ಪ್ರವಾಸಿ ಸ್ಥಳಗಳನ್ನ ಮಾಡಿರುವಂತದ್ದು ಏನು ಪ್ರವಾಸೋದ್ಯಮ ಇಲಾಖೆ ಅಂತಲೇ ಹೇಳ್ಬೋದು ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಬಂದು ನೋಡುವ ಸಂದರ್ಭದಲ್ಲಿ ಅಂದ್ರೆ ತಮ್ಮ ಒತ್ತಡದ ಜೀವನ ಏನಿರುತ್ತೆ ಒತ್ತಡದ ಜೀವನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಪ್ರವ ಕೊಡಗಿಗೆ ಬಂದ ಸಂದರ್ಭದಲ್ಲಿ ಪ್ರಕೃತಿಯನ್ನು ಆಹ್ಲಾದಿಸಬೇಕು ಪ್ರಕೃತಿ ಸೌಂದರ್ಯದಲ್ಲಿ ಈ ಪ್ರಕೃತಿಯ ಮಡಿಲಲ್ಲಿ ನಿಂತು ಒಂದಷ್ಟು ಕಾಲ ತಮ್ಮ ಒತ್ತಡದ ಲೈಫನ್ನು ಕಳಿಬೇಕು ಅಂತಂದರೆ ಈ ಸ್ಥಳಗಳಿಗೆ ಬಂದ ಸಂದರ್ಭದಲ್ಲಿ ಸುತ್ತಲೂ ಏನು ಪ್ರಕೃತಿ ದತ್ತವಾದಂಥ ಅರಣ್ಯಗಳಿದ್ದಾವೆ ಜೊತೆಗೆ ಸಾಕಷ್ಟು ದೂರದವರೆಗೂ ಕಣ್ಣು ಹಾಯಿಸಿದಷ್ಟು ದೂರದವರೆಗೂ ಕೂಡ ಏನು ಮರಗಿಡಗಳಾಗಿರ್ಬೋದು ಹಚ್ಚ ಹಸಿರಿನ ಕಾನನ ಎದ್ದು ಕಾಣ್ತದೆ ಹೀಗಾಗಿ ಇಲ್ಲಿಗೆ ಬಂದ ಬಂದು ವ್ಯೂ ಮಾಡಿದಂತಹ ಪ್ರವಾಸ ಒಂದು ಉತ್ತಮ ಅವಕಾಶ ಅಂತ ಹೇಳ್ಬೋದು ಅಂದ್ರೆ ಕಳೆದ ಬಾರಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಗ್ಲಾಸ್ ಬ್ರಿಡ್ಜ್ಗಳನ್ನ ಮಾಡ್ತಾರೆ ಇಲ್ಲಿ ನೋಡಬಹುದು ಮೂವತ್ತು ಜನ ಎಟ್ ಎ ಟೈಮು ಈ ಒಂದು ಗ್ಲಾಸ್ ಬ್ರಿಡ್ಜ್ ನ ಮೇಲೆ ನಿಲ್ಲಲು ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಮತ್ತೆ ಜೊತೆಗೆ ಸುತ್ತಲೂ ಕೂಡ ಒಂದು ರೌಂಡ್ ಆಗಿ ಅಂದ್ರೆ ಒಂದು ಭಾಗದಿಂದ ಬಂದು ಮತ್ತೊಂದು ಭಾಗಕ್ಕೆ ಎಕ್ಸಿಟ್ ಆಗುವ ಮೂಲಕ ಒಂದು ಪ್ರಯತ್ನವನ್ನು ಕೂಡ ಇಲ್ಲಿನ ಗ್ಲಾಸ್ ಬ್ರಿಡ್ಜ್ ಅಲ್ಲಿ ಮಾಡಿರತಕ್ಕಂಥದ್ದು ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ ಮಾರ್ ವಿಸ್ತಾರ ನ್ಯೂಸ್ ಕೊಡಗು